ಕಳೆದ ಶುಕ್ರವಾರ ಇಹಲೋಕ್ಯ ತ್ಯಜಿಸಿದ ಖ್ಯಾತ ಸ್ಯಾಕ್ಸೋಫೋನ್ ವಾದಕ ಸ್ವರಮಾಂತ್ರಿಕ ಖದ್ರಿ ಗೋಪಾಲನಾಥ್ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಹುಟ್ಟೂರಾದ ಬಂಟ್ವಾಳ ತಾಲೂಕಿನ ಸಜೀಪಮೂಡ ಗ್ರಾಮದ ಮಿತ್ತಕೆರೆಯಲ್ಲಿ ನಡೆಯಿತು. ಸಾರ್ವಜನಿಕ ಅಂತಿಮ ದರ್ಶನದ ಬಳಿಕ ಜೋಗಿ ಸಂಪ್ರದಾಯದ ವಿಧಿವಿಧಾನದಂತೆ ಅಂತ್ಯಕ್ರಿಯೆ ನಡೆಸಲಾಯಿತು. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಸಂಸದ ನಳಿನ್ ಕುಮಾರ್ ಕಟೀಲ್, ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಮಾಜಿ ಸಚಿವ ರಮನಾಥ್ ರಾಯ್, ತಹಶೀಲ್ದಾರ್ ರಶ್ಮಿ ಉಪಸ್ಥಿತರಿದ್ದರು. ಖದ್ರಿ ಗೋಪಾಲನಾಥ್ ಪುತ್ರ ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಖದ್ರಿ ವಿಧಿವಿಧಾನದ ಮುಂದಾಳತ್ವ ವಹಿಸಿದ್ರು. ಇನ್ನು ಇದಕ್ಕೂ ಮೊದಲು ಮಂಗಳೂರಿನ ಪದವಿನಂಗಡಿಯ ಅವರ ನಿವಾಸದಿಂದ ಮಿನಿಪುರ ಭವನದವರೆಗೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರ ತರಲಾಯಿತು. ಅಲ್ಲದೆ ಮಿನಿಪುರ ಭವನದಲ್ಲೂ ಮಧ್ಯಾಹ್ನ 2 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, ಮಹಾನಗರ ಪಾಲಿಕೆ ಆಯುಕ್ತ ಶಾನಡಿ ಅಜಿತ್ ಕುಮಾರ್ ಹೆಗ್ಡೆ, ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕ ಯುಟಿ ಖಾದರ್ ಹಾಗೂ ಇನ್ನಿತರ ಜನಪ್ರತಿನಿಧಿಗಳು, ಸಾಹಿತಿಗಳು, ಲೇಖಕರು, ವಿವಿಧ ಕ್ಷೇತ್ರದ ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಅಲ್ಲದೆ ಪಾರ್ಥಿವ ಶರೀರ ಇಡಲಾದ ಮಿನಿಪುರ ಭವನದ ವೇದಿಕೆಯಲ್ಲಿ ಖದ್ರಿ ಗೋಪಾಲನಾಥ್ ಅವರ ಶಿಷ್ಯರಿಂದ ಸ್ವರಾಂಜಲಿ ಕಾರ್ಯಕ್ರಮ ನಡೆಯಿತು. ಬಳಿಕ ಮಧ್ಯಾಹ್ನ 2 ಗಂಟೆ ವೇಳೆಗೆ ಪಾರ್ಥಿವ ಶರೀರವನ್ನು ಹುಟ್ಟೂರಾದ ಮಿತ್ತಕೆರೆಗೆ ಕೊಂಡೊಯ್ದು ಅಂತ್ಯಕ್ರಿಯೆ ನಡೆಯಿತು. ಸಿಕ್ಕಿದ್ರು ಬಹಳ ಪ್ರೀತಿಯಿಂದ ಮಾತನಾಡತಕ್ಕಂಥವ್ರು ಅಂತ ಶ್ರೇಷ್ಠ ಸಾಧಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆ ಕಲೆಯಲ್ಲಿ ಇದು ಒಂದು ಅನಾಥ ಆಗಿದೆ. ಆ ಸಾಧನೆ ಎತ್ತರಕ್ಕೆ ಇರಲಿಕ್ಕೆ ಇನ್ನು ಬಹಳಷ್ಟು ಸಾಧಕರು ಬೇಕಾಗುತ್ತೆ. ಅಂತ ಒಬ್ಬ ಸಾಧಕರನ್ನ ಕಳ್ಕೊಂಡಿರ್ತಕ್ಕಂಥ ದುಃಖ ನಮಗಿದೆ. ಇವತ್ತು ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವತ್ತಲ್ಲ, ಅವರು ಭಾರತದ ಸ್ವತ್ತಾಗಿದ್ರು, ಜಗತ್ತಿಗೆ ನಮ್ಮ ಪರಿಚಯವನ್ನು ಮಾಡಿದರು, ಭಾರತದ ಕೀರ್ತಿಯನ್ನು ಜಗತ್ತಿನ ಎತ್ತರಕ್ಕೆ ಇರಿಸಿ ಅಂತ ಸಾಧಕನನ್ನ, ಒಬ್ಬ ಕಲಾ ಆರಾಧಕನನ್ನ ಪ್ರಕಾಶಿ ಪ್ರಶಸ್ತಿತರಾಗಿರ್ತಕ್ಕಂಥವ್ರನ್ನ ಕಳ್ಕೊಂಡಿದ್ದೇವೆ. ನಾವು ಅನಾಥ ಆಗಿದ್ದೇವೆ. ಇವತ್ತು ಸ್ಯಾಕ್ಸೋಫೋನು ಬಳಗದಲ್ಲಿ ಇಂಥ ಒಬ್ಬ ಸಾಧಕ ಇನ್ನೋರ್ವ ಇಲ್ಲ ಅಂತ ನನಗೆ. ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿ ಕರುಣಿಸಲಿ ಅನ್ನೋದು ನಮ್ಮೆಲ್ಲರ ನೋವು ಮತ್ತು ದುಗುಡದ ನಡುವೆ ಇರುವಂಥ ಹರಕೆ. ಒಂದರ್ಥದಲ್ಲಿ ಸುದೀರ್ಘವಾದಂಥ ಅವರ ಬದುಕು,
ನಾದಸ್ವರ ವಾದದ ಮೂಲಕ ಈ ಲೋಕಕ್ಕೆ ಕಾಲಿಟ್ಟವರು, ಮತ್ತು ಸೆಕ್ಸೋಫೋನ್ ಮೂಲಕ ತನ್ನದೇ ಆದಂಥ ವಿದ್ವತ್ತನ್ನು ಇಡೀ ಜಗತ್ತಿನಾದ್ಯಂತ ಪ್ರದರ್ಶನ ಮಾಡಿರುವುದು, ಕದ್ರಿ ಗೋಪಾಲನಾಥ್ ಅನ್ನೋದ್ರ ಮೂಲಕ ಇಡೀ ದೇಶಕ್ಕೆ ಮತ್ತು ವಿಶ್ವಕ್ಕೆ ಅವರ ಪರಿಚಯ ಆಗಿರುವುದು ಒಂದು ಹೆಮ್ಮೆಯ ವಿಷಯ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಅವರ ನಿಧನಕ್ಕೆ ಸರ್ಕಾರದ ಪರವಾಗಿ ಗಾಢ ಸಂತಾಪವನ್ನು ಸೂಚಿಸಿದ್ದೇನೆ. ಇವತ್ತು ಅವರದೇ ಆದ ಒಂದು ಆಲೋಚನೆ ಮತ್ತು ಅವರದೇ ಆದ ಒಂದು ವ್ಯಕ್ತಿತ್ವದ ಮೂಲಕ ಇವತ್ತು ವಿದೇಶಿ ಒಂದು ಸಂಗೀತದ ಆ ಒಂದು ಸಂಗೀತವನ್ನು, ಕಲೆಯನ್ನು ಕರ್ನಾಟಕ ಮತ್ತು ಭಾರತದ ಸಂಗೀತ ಕಲೆಯೊಟ್ಟಿಗೆ ಸಮ್ಮಿಶ್ರಗೊಳಿಸಿಕೊಂಡು ಒಂದು ವಿನೂತನವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶೈಲಿ ಕೊಟ್ಟದ್ದು ನಮಗೆ ಅತ್ಯಂತ ದೊಡ್ಡ ಕೊಡುಗೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳಲಿಕ್ಕೆ ಬಹುಶಃ ಇವತ್ತು ಯಾರೆಲ್ಲ ಅವರ ಶಿಷ್ಯವರ್ಗವಾಗಿ ತನ್ನ ಆ ಒಂದು ಸಂಗೀತ ಶಾಸ್ತ್ರಕ್ಕೆ ಒಂದು ನಿಪುಣರಾಗಿದ್ದಾರ, ಅವರು ಇನ್ನಷ್ಟು ಹೆಚ್ಚು ಅದಕ್ಕೆ ಒತ್ತು ಕೊಟ್ಟು ಕದ್ರಿ ಗೋಪಾಲನಾಥ ಶಾಶ್ವತ ಉಳಿಯುವಂಥ ಕೆಲಸ ಮಾಡಲಿಕ್ಕೆ ದೇವ ಶಕ್ತಿಗಳನ್ನ ಕೇಳಿಕೊಳ್ತಾ ಅವರ ಕುಟುಂಬಸ್ಥರಿಗೂ, ಅವರ ಅಭಿಮಾನಿ ವರ್ಗದವರಿಗೂ ಮತ್ತು ಎಲ್ಲವರ ಹಿತೇಶಿಗಳಿಗೂ ನನ್ನ ಅವರ ಅಗಲಿಕೆ ದುಃಖವನ್ನು ತಡೆಯುವಂಥ ಶಕ್ತಿ ದೇವರು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.